ಪ್ರೀತಿಯನ್ನ ಸ್ಪರ್ಧಾ ಮಿತ್ರರೇ, ಸೆಗಡಮಾನ ವಿಷಯಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ 8 ವಿಧಾನವನ್ನು ನೋಡಿದ್ದೇವೆ. ಈಗ 9ನೇ ವಿಧಾನ ಇಲ್ಲಿ ನೋಡ್ರಿ. ಪಿ ಯ ಆದಾಯವು ಕ್ಯೂನ ಆದಾಯಕ್ಕಿಂತ ಶೇಕಡ 20% ಕಡಿಮೆ ಇದೆ. ಕ್ಯೂನ ಆದಾಯವು ಆರ್ನ ಆದಾಯಕ್ಕಿಂತ ಶೇಕಡ 20% ಕಡಿಮೆ ಇದೆ. ಹಾಗಾದರೆ ಪಿ ಯ ಆದಾಯವು ಆರ್ನ ಆದಾಯಕ್ಕಿಂತ ಎಷ್ಟು ಕಡಿಮೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಪಿ ಕ್ಯೂ ಆರ್ ಅಂತಕ್ಕಂಥ 3 ವ್ಯಕ್ತಿಗಳಿದ್ದಂಗ್ರಿ. ಪಿ ಅಂತಕ್ಕಂಥ ವ್ಯಕ್ತಿದ ಆದಾಯ ಏನಾಗೈತ್ರಿ? ಆರ್ನ ಆದಾಯಕ್ಕಿಂತ 20% ಕಡಿಮೆ ಐತಿ. ಆರ್ ಅಂತಕ್ಕಂಥ ವ್ಯಕ್ತಿಯ ಸಾರಿ ಪಿ ಆದಾಯವು ಏನಪ್ಪ ಅಂತಂದರೆ ಕ್ಯೂ ಅಂತಕ್ಕಂಥ ವ್ಯಕ್ತಿಯ ಆದಾಯಕ್ಕಿಂತ 20% ಕಡಿಮೆ ಐತಿ. ಅಲ್ಲದೆ ಕ್ಯೂನ ಆದಾಯವು ಆರ್ನಕ್ಕಿಂತ 20% ಕಡಿಮೆ ಐತಿ. ಹಾಗಾದ್ರೆ ಪಿ ಅಂತಕ್ಕಂಥ ವ್ಯಕ್ತಿಯ ಆದಾಯವು ಆರ್ ಅಂತಕ್ಕಂಥ ವ್ಯಕ್ತಿಯ ಆದಾಯಕ್ಕಿಂತ ಎಷ್ಟು ಕಡಿಮೆ ಇದೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಹಾಗಾದರೆ ನಮಗೆ ಫಸ್ಟ್ ಇಲ್ಲಿ ಪಿ ಅಂತಕ್ಕಂಥ ವ್ಯಕ್ತಿಯ ಆದಾಯ ಐತ್ರಿ. ಇಲ್ಲಿ ಏನಂದ್ರೆ ಕ್ಯೂನಕ್ಕಿಂತ ಏನಪ್ಪ ಅಂತ 20% ಕಡಿಮೆ ಅದ ನಮಗೆ ಗೊತ್ತದೆ. ಕ್ಯೂನ ಅಂತಕ್ಕಂಥ ವ್ಯಕ್ತಿಯ ಆದಾಯ ಆರ್ ಅಂತಕ್ಕಂಥ ವ್ಯಕ್ತಿಯ ಆದಾಯಕ್ಕಿಂತ 20% ಕಡಿಮೆ ಅದ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಪಿ ಯ ಆದಾಯವು ಆರ್ನ ಆದಾಯಕ್ಕಿಂತ ಎಷ್ಟು ಕಡಿಮೆ ಅಂತಿದೆ? ನಮಗೆ ಆರ್ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಆರ್ ಅಂತಕ್ಕಂಥ ವ್ಯಕ್ತಿಯ ಆದಾಯ ನೋಡೋಣ. ಫಸ್ಟು ಆರ್ನ ಆದಾಯ ಏನಾಗಿರಲಿ, 100 ಇರಲಿ 100 ಆಗಿರಲಿ, ಹಾಗಾದರೆ ಕ್ಯೂವನ ಆದಾಯ ನೋಡ್ರಿ. ಪಿ ಆದಾಯವು ಕ್ಯೂವನ ಆದಾಯಕ್ಕಿಂತ 20% ಜಾಸ್ತಿ. ಇಲ್ಲಿ ಕ್ಯೂವನ ಆದಾಯವು ಆರ್ ಅಂತಕ್ಕಂಥ ಜಾಸ್ತಿ ಅಲ್ಲ, ಕಡಿಮೆ. ಕ್ಯೂವನ ಆದಾಯವು ಆರ್ ಆದಾಯಕ್ಕಿಂತ ಶೇಕಡ 20% ಕಡಿಮೆ ಇದೆ ಅಂತ ಹೇಳಕತ್ತಾನ್ರಿ. ಇಲ್ಲಿ ಕ್ಯೂನ ಆದಾಯ ಎಷ್ಟು ಕಡಿಮೆ ಅಂತಾನ್ರಿ? ಇಲ್ಲಿ ಆರ್ ಅಂತಕ್ಕಂಥ ವ್ಯಕ್ತಿಯ ಆದಾಯಕ್ಕಿಂತ 20% ಕಡಿಮೆ ಅಂತಾನೆ. ಈಗ ಆರ್ ಅಂತಕ್ಕಂಥ ವ್ಯಕ್ತಿದ 100 ತಗೊಂಡೇವಪ್ಪ ಅಂತಂದ್ರೆ 100 ಕ್ಕೆ 20% ಅಂದ್ರೆ ಎಷ್ಟ್ರಿ? 100 ಕ್ಕೆ 20% ಶೇಕಡ ಮಾನ ಅನ್ನೋದು 100 ಕ್ಕೆ 8%. ಹಾಗಾದ್ರೆ 100 ಕ್ಕೆ 20% ಅಂದ್ರೆ 20 ಕಡಿಮೆ. ಹಾಗಾದ್ರೆ 100 ರೊಳಗೆ 20 ಐತಂದ್ರೆ ಎಷ್ಟೈತ್ರಿ? 80. ಕ್ಯೂನ ಆದಾಯ ಎಷ್ಟು ಬತ್ತರಿ? 80. ಹಾಗಾದ್ರೆ ಪಿ ಯ ಆದಾಯ ಯಾರ್ದ ಕೈದ ಈಗ ಪಿ ಆದಾಯ ನೋಡ್ರಿ. ಪಿ ಯ ಆದಾಯವು ಕ್ಯೂವನ ಆದಾಯಕ್ಕಿಂತ 20% ಕಡಿಮೆ ಇದೆ. ಕ್ಯೂನಕ್ಕಿನ ಎಷ್ಟು ಕಡಿಮೆ ರೀ? 20% ಕಡಿಮೆ ಅದ ಅಂತ ಹೇಳ್ತಾನೆ. ಹಂಗಾದ್ರೆ ರಷ್ಟು ಅಂದ್ರೆ ಎಷ್ಟ್ರಿ? 100 ಕ್ಕೆ 8 ಅನ್ನಂಗೆ ರಷ್ಟು ಅಂದ್ರೆ. ಹಾಗಾದ್ರೆ 100 ಕ್ಕೆ 20% ಆದ್ರೆ ಯಾರಕ್ಕಿನ ರೀ? ಕ್ಯೂನಕ್ಕಿನ 20% ಕಡಿಮೆ ಅಂತಾನೆ. ಕ್ಯೂನ್ ಎಷ್ಟಾದ್ರಿ? 80 ಕ್ಕೆ ಎಷ್ಟು? 100 ಕ್ಕೆ 20% ಆದ್ರೆ 80 ಕ್ಕೆ ಎಷ್ಟು? 80 × 20/100. ಈ 0 ಎಂಟು ಹೇಳಿ ಎಷ್ಟ್ರಿ? 16. ಹಾಗಾದರೆ ಇಲ್ಲಿ ಕ್ಯೂ ಅಂತಕ್ಕಂಥ ವ್ಯಕ್ತಿಯ ಆದಾಯ ಎಷ್ಟೈತ್ರಿ? 80 ಐತ್ರಿ. ಹಾಗಾದ್ರೆ ಪಿ ಅಂತಕ್ಕಂಥ ವ್ಯಕ್ತಿಯ ಆದಾಯ ಕ್ಯೂ ಅಂತಕ್ಕಂಥ ವ್ಯಕ್ತಿಯ ಆದಾಯಕ್ಕಿಂತ ಶೇಕಡ ಎಷ್ಟು ಕಡಿಮೆ? 20% ಕಡಿಮೆ ನಾನು. ಅಂದ್ರೆ 20% ಪಾತ್ ಕೇಳಿದ್ರೆ 100 ಕ್ಕೆ 20% ಆದ್ರೆ 80 ಕ್ಕೆ ಎಷ್ಟೈತ್ರಿ? 16 ಆಯ್ತು. ಹಾಗಾದ್ರೆ ರಷ್ಟು ಕಡಿಮೆ ಅಂದ್ರೆ ಕೂಡಿಸ್ಬೇಕು ಕಳಿಬೇಕು ಮೈನಸ್ ಮಾಡಬೇಕು ತಾನೆ. ಹಾಗಾದ್ರೆ 80 − 16 ಮಾಡ್ರಿ. 10 ರಾಗ 6 ಹೋದ್ರೆ 4, 1 ಕೈಲಿ 8 ರಾಗ 2 ಹೋದ್ರೆ 6. ಹಾಗಾದ್ರೆ ಪಿ ಯ ಆದಾಯವು ಎಷ್ಟು ಪಾತ್ ಕೇಳಿದ್ರೆ 64. ಈಗ ನೆಕ್ಸ್ಟ್ ನೋಡ್ರಿ. ಪಿ ಯ ಆದಾಯವು ಆರ್ನ ಆದಾಯಕ್ಕಿಂತ ಎಷ್ಟು ಕಡಿಮೆ? ಇವಂದು 64 ಬತ್ತು, ಇವಂದು 80 ಬತ್ತು. ಆರ್ ಅಂತಕ್ಕಂಥದ್ದು 100, ಪಿ ಅಂತಕ್ಕಂಥ ಕ್ಯೂ ಅಂತಕ್ಕಂಥದ್ದು 80, ಪಿ ಅಂತಕ್ಕಂಥದ್ದು 64 ಬತ್ತು. ಲಾಸ್ಟ್ ಕ್ವಶನ್ ಏನೈತ್ರಿ? ಪಿ ಯ ಆದಾಯವು ಆರ್ನ ಆದಾಯಕ್ಕಿಂತ ಎಷ್ಟು ಕಡಿಮೆ ಅಂತ ಕೇಳ್ತಾನೆ. ಹಾಗಾದ್ರೆ ಆರ್ ಅಂತಕ್ಕಂಥ ವ್ಯಕ್ತಿಯ ಆದಾಯ ಎಷ್ಟೈತ್ರಿ? 100. ಆರ್ ಅಂತಕ್ಕಂಥದ್ದು ಎಷ್ಟೈತಿ? 100. ಹಾಗಾದ್ರೆ ಪಿ ಆದಾಯ ಆರ್ನಕ್ಕಿಂತ ಎಷ್ಟು ಕಡಿಮೆ ಅಂತ ಕೇಳಕತ್ತಾನಪ್ಪ ಅಂತಂದ ಬಳಿಕ ಆರ್ ಅಂತ ಪಿ ಆದಾಯ ಎಷ್ಟು ಬಂದೈತ್ರಿ ಈಗ? 64 − 64 ಮಾಡ್ರಿ. 10 ರಾಗ 4 ಹೋದ್ರೆ ಎಷ್ಟು? 10 ರಾಗ 4 ಹೋದ್ರೆ 6 ಉಳಿತು. 1 ಕೈಲ 10 ರಾಗ 7 ಹೋದ್ರೆ ಎಷ್ಟು ಉಳಿತ್ರಿ? 3. 1 ಕೈಲ 1 ರಾಗ 1 ಹೋದ್ರೆ 0. ಎಷ್ಟು ಕಡಿಮೆ ಅಂದ್ರೆ 36% ಕಡಿಮೆ. 36% ಕಡಿಮೆ ಐತಿ. ಯಾರ್ದು? ಪಿ ಅಂತಕ್ಕಂಥ ಆದಾಯ ಆರ್ ಅಂತಕ್ಕಂಥ ವ್ಯಕ್ತಿಯ ಆದಾಯಕ್ಕಿಂತ ಎಷ್ಟು ಕಡಿಮೆ? 36% ಕಡಿಮೆ. ಈ ಟೈಪ್ ಪ್ರಶ್ನೆ. ಇಲ್ಲಿ ಏನಪ್ಪ ಅಂತಂದ್ರೆ ನೀವು ಚೇಂಜ್ ಮಾಡ್ಕೊರಿ. ಇಲ್ಲಿ 100ರಷ್ಟು ಕೊಟ್ಟಾಗ 20% ಕಡಿಮೆ 30 ಮಾಡ್ಕೊರಿ, 70 ಆಗ್ತದೆ. ನೆಕ್ಸ್ಟ್ ಹೆಚ್ಚಿಗೆ ಅಂತ ಕೇಳ್ತಾನೆ. ಆ ಟೈಪ್ ಹೆಂಗೆ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ಹೇಳಿರ್ತೀನಿ.
ನೆಕ್ಸ್ಟ್ 30ರಷ್ಟು ಕಡಿಮೆ. ಹಾಗಾದ್ರೆ 130 ಆದ್ರೆ 70ಕ್ಕೆ ಎಷ್ಟು ಅಂತ ತೋನ್ ಮಾಡ್ರಿ. ಇದೇ ಟೈಪ್ ಪ್ಯಾಟ್ರನು ಮತ್ತೆ ನಿಮಗೆ ಬೇರೆ ಬೇರೆ ಸಮಸ್ಯೆಗಳು ಮಾಡ್ಲಿಕ್ಕೆ ಈಸಿ ಆಗ್ತದೆ. ಅಲ್ಲದೆ ನಂಬರ್ ಅನ್ನ ಚೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋತ ಹೋಗ್ರಿ. ಅವಾಗ ಏನಪ್ಪಾ ಅಂತಂದ್ರೆ ಜಾಸ್ತಿಯಾಗಿ ಈ ಟೈಪ್ ಪ್ರಶ್ನೆಗಳು ಬಂದ್ರೆ ನಾವು ಆನ್ಸರ್ ಮಾಡಕ್ ಸಾಧ್ಯ ಆಗ್ತದ ಅಂತ ಹೇಳುತ್ತೆ. ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.